ಇವತ್ತು ಕಾಂಗ್ರೆಸ್ ಪಕ್ಷ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಭಾಳ ಬಲಿಷ್ಠ ಆಗಿದೆ. ಯಾಕಂದ್ರೆ This video is sponsored by Mahalakshmi Jewelers, United Hospital, KBN University, Shaheen Groupon Institutions, Alshare Groupon Institutions, Fine Art Designers, Fortune School, Chulbul Lighting and Furniture, Parkers International School. Yo visheshavagi Congress pakshada paravagi mattu nanna paravagi avaru nanu hartigavadanta avaru swagatavannu korutene. Ivattu nodi idi Karnatakadalli Humnabadalli ella ಇಡೀ ಕರ್ನಾಟಕದಲ್ಲೇ ಅನೇಕ ಜನ ಶಾಸಕರು ಕೂಡ ಇವತ್ತು ಅವೆಲ್ಲ ನೋಡಿದಿರಿ. ಅನೇಕ ಜನ ಶಾಸಕರು ಕೂಡ ತಾವು ನೋಡ್ತಾ ಇದ್ರಿ. ನಾನು ಇವಾಗ ಶಿವಲಿಂಗೇಗೌಡರು ಕೂಡ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಇವತ್ತು ಅನೇಕ ಜನ ಶಾಸಕರು ಕೂಡ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಹುಮ್ನಾಬಾದಲ್ಲಿ ತಾವು ನೋಡಿದಿರಿ, ಈಗಾಗಲೇ ಗೌರಮ್ಮ ಅವರು ಬಂದರು, ನಮ್ಮ ಸತೀಶ್ ರಾಮ್ಪುರೆ ವಕೀಲರು ಬಂದರು, ನಮ್ಮ ಮಲ್ಲಿಕಾರ್ಜುನ ಪ್ರಭಾ ಅವರು ಬಂದರು. ಇವರೆಲ್ಲ ಸಾಮಾನ್ಯ ಆಗಿರ್ತಕ್ಕಂಥ ಕಾರ್ಯಕರ್ತರಲ್ಲ, ಇವರೊಂದು ಪಕ್ಷದ ಮುಖಂಡರುಗಳು. ಇವತ್ತೆಲ್ಲ ಅವರೆಲ್ಲ ತಮ್ಮದೇ ಆದಂಥ ಇದರಲ್ಲಿ ಕಾರ್ಯ ಮಾಡಿದರು. ಇವತ್ತೆಲ್ಲ ಶ್ರೀಮಂತ್ ಪಾಟೀಲ್ ನಮ್ಮ ತಾಮಾಡಿಗಿ, ಇವತ್ತು ಅವರು ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇಟ್ಕೊಂಡಿರೋರು. ಇವತ್ತೆಲ್ಲರೂ ಕೂಡ ಇವತ್ತೇನು ಜಾತೀಯತೆ ಜನತಾದಳಿರ್ಬೋದು, ಭಾರತೀಯ ಜನತಾ ಪಕ್ಷ ಇರ್ಬೋದು, ಅನೇಕ ಜನ ಅವರೆಲ್ಲ ಪಕ್ಷ ತರೋದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿದೆ. ನೀವು ಹಿಂದೆ ನೋಡಿದಿರಿ, ಇವರೆಲ್ಲ ನಮ್ಮ ವಿರೋಧ ಇದ್ದಾಗೆ ನಾವು ಸುಮಾರು 32,000 ಮತಗಳ ಅಂತರದಿಂದ ನಾವು ಗೆದ್ದಿದ್ದೀವಿ. ಇವತ್ತು ಇವರೆಲ್ಲ ಒಂದೊಂದು ಪಿಲ್ಲರ್ಸ್, ಒಂದೊಂದು ಸಪೋರ್ಟ್, ಇವರೆಲ್ಲ ಇಷ್ಟೊಂದು ವ್ಯಕ್ತಿಗಳು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಭಾಳ ಬಲಿಷ್ಠ ಆಗಿದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಇದೇ ಆದಂಥ ಇತಿಹಾಸ ಇದೆ. 78ರಿಂದ ಇಲ್ಲಿವರೆಗೆ ಸುಮಾರು 8 ಬಾರಿ 9 ಬಾರಿ ಹುಮ್ನಾಬಾದ್ ಕ್ಷೇತ್ರ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಇವತ್ತು ಈ ಚುನಾವಣೆ ಯಾರೇ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಆಗಲಿ, ಜನತಾದಳದಂತೂ ಅಭ್ಯರ್ಥಿ ಘೋಷಣೆಯಾಗಿದೆ. ಇವತ್ತು ನಾನು ಕೂಡ ನಂದು ಟಿಕೆಟ್ ಘೋಷಣೆ ಆಗಿದೆ ಫಸ್ಟ್ ಲಿಸ್ಟ್ನಲ್ಲಿ. ಕೆಲವೇ ದಿನದಲ್ಲಿ ನಮ್ಮದೆಲ್ಲ ಪಕ್ಷದ ಮುಖಂಡರ ಜೊತೆಯಲ್ಲಿ ಕಾರ್ಯಕರ್ತರಲ್ಲಿ ಚರ್ಚೆ ಮಾಡಿ ಯಾವ ತಾರೀಕು ನಾನು ನಾಮಿನೇಷನ್ ಮಾಡಬೇಕು, ಆ ನಾಮಿನೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ನಾನಿದ್ದೀನಿ. ಇವತ್ತು ವಿಶೇಷವಾಗಿ ಈಗಾಗಲೇ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ 4 ಜಿಲ್ಲಾ ಪಂಚಾಯತ್ನಲ್ಲಿ ನಾನು ಪ್ರವಾಸ ಮಾಡಿದೆ. ನನ್ನ ಧರ್ಮಪತ್ನಿ ಮತ್ತು ನಮ್ಮ ಮನೆಯ ಎಲ್ಲ ಅವರು ಕೂಡ ಸುಮಾರು 2 ಜಿಲ್ಲಾ ಪಂಚಾಯತ್ನಲ್ಲಿ ಪ್ರವಾಸ ಮಾಡಿದ್ದಾರೆ. ಇವತ್ತು ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇಷ್ಟೊಂದು ಯಾವ ರೀತಿ ನಮ್ಮ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಜನ ಅಂದ್ರೆ, ನಾನು ಆ ಜನರಿಗೆ ಕೋಟಿ ಕೋಟಿ ನಾನು ಅಭಿನಂದನೆಗಳು ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ಹೇಳ್ತೆ. ನಿನ್ನೆ ನೋಡಿ ನೀತಿ ಸಂಹಿತೆ ಇದೆ ಅಂತೆ, ನಾವು ಯಾವುದೂ ಕೂಡ ಯಾರಿಗೂ ಕೂಡ ಹೇಳಿಲ್ಲ, ಮತ್ತು ಯಾರಿಗೂ ಕೂಡ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೋತೀವಿ ಅಂತ ಕೂಡ ನಾವು ಗೊತ್ತಾಗಿಲ್ಲ. ನಾನು ಮೊನ್ನೆ ರಾತ್ರಿ 2 ಗಂಟೆಗೆ ಬಂದಿದ್ದೀನಿ ಕೋಲ್ಹಾಪುರದಿಂದ. ಕೋಲ್ಹಾಪುರದಲ್ಲಿ ಹೋಗಿದ್ದೆ ನಾನು ಮಹಾಲಕ್ಷ್ಮಿ ದರ್ಶನ ಪಡೆದುಕೊಳ್ಳೋಕ್ಕೆ. ಅಲ್ಲಿ ಬಂದಿರೋದು ರಾತ್ರಿ 2 ಗಂಟೆಗೆ. 2 ಗಂಟೆಗೆ ಬಂದಾಗ ಕೂಡ ಸುಮಾರು ಜನ ಕಾರ್ಯಕರ್ತರು ಮುಖಂಡರು ನನ್ನನ್ನು ಬರಮಾಡ್ಕೊಂಡು ರಾತ್ರಿ 2 ಗಂಟೆಯಿಂದ ಪ್ರಾರಂಭ ಆಯಿತು. ನಾನು 3 ಗಂಟೆಗೆ ಮನೆಗೆ ಹೋದೆ. ಆಮೇಲೆ ಬೆಳಗ್ಗೆ 10 ಗಂಟೆಗೆ ವೀರಭದ್ರೇಶ್ವರ ದೇವಾಲಯ, ಆಮೇಲೆ ರಾಜರಾಜೇಶ್ವರಿ ಲಿಂಗಕ್ಕೆ ತಂದಂಥ ಬಸವರಾಜ ಪಡ್ಲವರು, ನಮ್ಮ ತಾಯಿ ಶಕುಂತಲಾ ಪಡ್ಲವರು ಒಂದು ಆಶೀರ್ವಾದ ಪಡೆದುಕೊಂಡು, ಮಾಣಿಕ್ ಪ್ರಭು ಮಹಾರಾಜರು, ಇವೆಲ್ಲ ನೋಡ್ರಿ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ನನಗೆ ಅನಿಸ್ತದ 1,000 ಜನ. ಎಷ್ಟು ಜನ ನನಗೆ ಗೌರವ ಕೊಟ್ಟಿದ್ದಾರೆ ಅಂದ್ರೆ ಅದು ನಾನು ಎಷ್ಟು ಅವ್ರ ಪಾದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ನಾನು ಅಪೇಕ್ಷೆ ಪಟ್ಟಿಲ್ಲ, ಅಪೇಕ್ಷಕ್ಕಿಂತ ಜಾಸ್ತಿ ನಾನು ಏನು ಕೂಡ ನಿರೀಕ್ಷೆಗಿಂತ ಜಾಸ್ತಿ. ಯಾಕಂದ್ರೆ ನಾನು ಇಷ್ಟು ಜನ ಬರ್ತಾರೆ ಅಂತ ಗುರುತಿಲ್ಲ ನೋಡಿ. ನನಗೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಇಷ್ಟು ಟಯರ್ಡ್ ಆಯಿತು, ರಾತ್ರಿ 11:30 ನಾನು ಮನೆಗೆ ಹೋಗಿದ್ದೆ. ಅಷ್ಟೊಂದು ಜನ ಎಷ್ಟು ಶಾಲ್ ಹಚ್ಚಿದಾರೆ, ಎಷ್ಟು ಹಾರು ಹಾಕಿದಾರೆ ಅಂದರೆ ಅದಕ್ಕೆ ಲೆಕ್ಕ ಇಲ್ಲ. ಆ ಹಾರು ಶಾಲು ಮಹತ್ವ ಇಲ್ಲ, ಅವ್ರು ಇರ್ತಕ್ಕಂಥ ಪ್ರೀತಿ ಇವತ್ತು ನನಗೇನು ತೋರಿಸಿದಾರೆ, ಬಸವರಾಜ ಪಾಟೀಲ್ ಪರಿವಾರ ಮೇಲೆ ಏನು ತೋರಿಸಿದಾರೆ, ಅವ್ರ ಋಣ ನನ್ನ ಜೀವನ ನಿರ್ವಹಣೆ ಕೂಡ ತೀರ್ಸೋಕ್ಕಾಗಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಹುಟ್ಟುಹಬ್ಬ ಆಚರಣೆ, ಯಾಕಂದ್ರೆ ನೀತಿ ಸಂಹಿತೆ ಇದ್ದಾಗ ಏನು ಎಲೆಕ್ಷನ್ ಕಮಿಷನರ್ ಕಾನೂನು ಪ್ರಕಾರ ನಾವು ಯಾವುದೂ ಕೂಡ ಎಲ್ಲಿ ಕೂಡ ಏನು ಆಚರಣೆ ಮಾಡೋಕ್ಕಾಗಲಿಲ್ಲ. ಎಲ್ಲಿ ಜನ ಸಾರ್ವಜನಿಕವಾಗಿ ಅವರವರೆಗೆ ಬಂದು ಅವರವರೆಗೆ ನಾವು ಸನ್ಮಾನ ಮಾಡ್ತಕ್ಕಂಥ ಕಾರ್ಯ ಮಾಡಿದ್ದಾರೆ ಅವ್ರಿಗೆ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ. ಅದರಲ್ಲಿ ಅಶೋಕ್ ಖೇಣಿಯವರು ಬಂದಿದ್ರು, ರಹೀಮ್ ಖಾನ್ ಅವರು ಮತ್ತು ನಮ್ಮ ಅರಳಿಯವರು, ಶಾಸಕ ಮಿತ್ರರು ಕೂಡ ಬಂದು, ನಮ್ಮ ಕಾರ್ಯಾಧ್ಯಕ್ಷರು ಬೆಂಗಳೂರಲ್ಲಿದ್ದರು, ಅವರು ಕೂಡ ದೂರವಾಣಿ ಮೂಲಕ ನನಗೆ ಫೋನ್ ಮಾಡಿ ಅಭಿನಂದನೆಗಳು ಸಲ್ಲಿಸಿದ್ದಾರೆ. ಇವತ್ತು ಅನೇಕ ಜನ ಪಕ್ಷದ ಮುಖಂಡರು, ಇದ್ರ ಜೊತೆಲಿ ಹೇಳ್ತೀನಿ ಬರೀ ಇವರೇ ಅಲ್ಲ, ಅನೇಕ ಭಾರತೀಯ ಜನತಾ ಪಕ್ಷದ ಮುಖಂಡರು ಕೂಡ ನನಗೆ ದೂರವಾಣಿ ಮೂಲಕ ನನಗೆ ಅಭಿನಂದಿಸಿದ್ದಾರೆ. ಜನತಾದಳದ ಕೂಡ ಅಭಿನಂದಿಸಿದ್ದಾರೆ. ಇವತ್ತು ಯಾರು ಏನು ಅಂತ ವೈಯಕ್ತಿಕವಾಗಿ ನಾನು ಯಾರ ಹೆಸರು ಕೂಡ ಹೇಳಕ್ಕೆ ಹೋಗೋದಿಲ್ಲ. ಮಾಡಿದ್ದಾರೆ ಪಾಪ ನೋಡಿ, ಹುಟ್ಟುಹಬ್ಬ ಬೇರೆ, ಅದು ವೈಯಕ್ತಿಕವಾದಂಥ ಇದು, ಅದರಲ್ಲಿ ನನಗೆಲ್ಲರೂ ಕೂಡ ಶುಭಾಶಯ ಕೋರಿದ್ದಾರೆ. ಅದು ಸಲುವಾಗಿ ಇವತ್ತೇನು ನಮ್ಮ ಪಕ್ಷ ಇವತ್ತಿದ್ದು ಒಂದೇ ಕಡೆ ಅಲ್ಲ, ಇವತ್ತು ಎಲ್ಲ ಕಡೆ ಸೇರ್ಪಡೆ ಆಗ್ತಾಯಿದ್ದಾರೆ. ಇವತ್ತು ಇನ್ನೂ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇನ್ನೂ ಅನೇಕ ಜನ ನಮ್ಮ ಪಕ್ಷಕ್ಕೆ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇನ್ನು ಎಲ್ಲ ಪಕ್ಷದ ಮುಖಂಡರಿದ್ದಾರೆ,
ಅವರು ಕೂಡ ನಿಮ್ಗೆ ಗುರುತಾಗುತ್ತೆ ಕೆಲವೇ ದಿನದಲ್ಲಿ. ನಮ್ಮ ಜೊತೆಲಿ ಸಂಪರ್ಕಗಳಿದ್ದಾರೆ, ನಾನು ಇನ್ನೂ ಯಾರ ಹೆಸರು ಏನು ಅಂತ ಹೇಳೋಕ್ಕಾಗೋದಿಲ್ಲ, ಅದು ಬಂದ ನಂತರ ನಿಮಗೆಲ್ಲರೂ ಕೂಡ ನಾನು ಮಾಹಿತಿ ಮಾಡ್ತೀನಿ. ಇವತ್ತೇನು ಭಾರತೀಯ ಜನತಾ ಪಕ್ಷದವರು ಇದ್ದಾರೆ, ಜನತಾದಳದವರು ಇದ್ದಾರೆ, ಬೇರೆ ಬೇರೆ ಪಕ್ಷದವರು ಇದ್ದಾರೆ. ಇವತ್ತು ನಾವ್ಯಾರಿಗೆ ಕೊಡಲ್ಲ, ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಕೇಳಿದ್ರಿ. ಇವತ್ತು ಸಿದ್ದರಾಮಯ್ಯಜಿಯವರು ಹೇಳ್ತಾ ಇದ್ದಾರೆ, ಅವರವ್ರಾಗೆ ಇವತ್ತು ನಾವ್ಯಾರಿಗೂ ಸತೀಶ್ ರಾಮಪುರವ್ರಿಗೆ ಕೂಡ ನಾವು ಪಾಪ ಅವ್ರಿಗೆ ನಾವ್ಯಾರು ಯಾವುದು ಆಸೆ ಆಕಾಂಕ್ಷೆ ಜಿಲ್ಲಾ ಪಂಚಾಯತ್ ಇರ್ಬೋದು ಬೇರೆ ಏನೂ ಇಲ್ಲ. ಇವತ್ತು ನಮ್ಮದು ಗೋರೆಮಿಯವರು ನೋಡಿ ನಮ್ಗೆ ಎಷ್ಟು ವಿರೋಧ ಮಾಡಿದ್ದಾರೆ ಅಂಬದು ನಿಮ್ಗೆ ಗುರ್ತಿದೆ. ಪಾಪ ವಿಥೌಟ್ ಕಂಡೀಷನ್ ಇವತ್ತು ಈ ಸನ್ನಿವೇಶದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜಶೇಖರ್ ಪಾಳಿಗೆ ಬೆಂಬಲ ಕೊಡಬೇಕು ಅಂತ ಇವತ್ತು ನಮ್ಮ ಜೊತೆಲಿ ಸೇರ್ಪಡೆ ಆಗಿದೆ. ಇವತ್ತು ಮಲ್ಲಿಕಾರ್ಜುನ ಪ್ರಭಾ ಹಳ್ಳಿ ಕೇಡದಲ್ಲಿ ತಾವು ನೋಡಿದಿರಿ, ಭಾಳ ಪ್ರತಿಷ್ಠೆ. ಇವತ್ತು ಅವರು ಒಬ್ಬ ನ್ಯಾಯವಾದಿಗಳು, ಭಾರತೀಯ ಜನತಾ ಪಕ್ಷದ ಮಂಡಳ ಅಧ್ಯಕ್ಷರಾಗಿದ್ದರು ಅವರು, ಭಾಳ ವ್ಯಕ್ತಿತ್ವ ಅವರು. ನಾವು ಎಷ್ಟೋ ಸಲ ಅವ್ರಿಗೆ ಅವಾಗ ಕೇಳಿದೆವು, ಜಿಲ್ಲಾ ಪಂಚಾಯತ್ ಸರ್ ಬನ್ನಿ ನಮ್ಮ ಸದ ಇಲ್ಲ ಅಣ್ಣ ನಾವು ಅಲ್ಲೇ ಇರ್ತೀವಿ ಅಲ್ಲಿ ಬರಲಿಲ್ಲ ಅವರು. ಇವತ್ತೇನೋ ಅವ್ರವರೇ ಆಗಿ ಇವತ್ತು ಯಾವ ಇದ್ದಿದ್ದು ಬಂದಿದ್ರೆ ಅವ್ರಿಗೆ ಹೇಳಿದ್ದಾರೆ. ಇವತ್ತು ನಾನು ಅವರಿಗೂ ಇವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಎಲ್ಲರೂ ಸೇರಿ ಎಲ್ಲರ ಒಂದು ಲೀಡರ್ಶಿಪ್, ಕಾಮನ್ ಲೀಡರ್ಶಿಪ್. ಇವತ್ತು ಹಳೆಯವರು ಹೊಸವರು ಅಂತಲ್ಲ, ಹಳೆಯವರು ನಮ್ಮವರು, ಹೊಸವರು ನಮ್ಮವರು, ನಾವೆಲ್ಲರೂ ಕೂಡಿ. ಮತ್ತು ಇದು ಬರೀ ಚುನಾವಣೆಗಷ್ಟೇ ಸೀಮಿತ ಅಲ್ಲ, ನಾವು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನದಲ್ಲಿ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕ್ಷೇತ್ರ ಅಭಿವೃದ್ಧಿ ಪಡಿಸ್ಬೇಕು. ಈ ಕ್ಷೇತ್ರದಲ್ಲಿ ಏನು ನ್ಯೂನತೆಗಳಿವೆ ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಈಗಾಗಲೇ ಹುಮ್ನಾಬಾದ್ ಕ್ಷೇತ್ರ ಅಭಿವೃದ್ಧಿ ಪಡಿಸ್ತಕ್ಕಂಥ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಇನ್ನೂ ಏನಾದರೂ ಉಳಿದ್ರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಎಲ್ಲನೂ ಕೂಡ ನಾನು ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಹುಮ್ನಾಬಾದ್ ಕ್ಷೇತ್ರ ಜನ ಏನು ಆಶೀರ್ವಾದ ಮಾಡಿದರು, ಸುಮಾರು 32,000 ಮತಗಳು ಅಂತ ನನ್ನನ್ನು ಗೆಲ್ಲಿಸಿದರು. ನಾನು ಈ ಸಲ ನಿರೀಕ್ಷೆಯಲ್ಲಿದ್ದೀನಿ 32,000 ಅಲ್ಲ, ಮಿನಿಮಮ್ 40,000 ಮತಗಳ ಅಂತರದಿಂದ ಗೆಲ್ಲಿಸ್ತಾರೆ ಅಂತ ನಾನು ವಿಶ್ವಾಸ. ಯಾಕಂತ ಕೇಳಿ ನಾವೆಲ್ಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋಗ್ತಾ ಇದ್ದೀವಿ, ಅನೇಕ ಜನ ಪಾಪ ಪಕ್ಷ ಬಿಟ್ಟು ಪಕ್ಷ ತೊರೆಯೋದು ನಮಗೆಲ್ಲ ಸಹಾಯ ಮಾಡ್ತಾ ಇದ್ದ ನೋಡಿದಾಗ, ನಮ್ಮವರಂತೂ ಕಾರ್ಯಕರ್ತರು ಇದ್ದರೆ ಇದ್ದಾರೆ, ಅದ್ರ ಜೊತೆಯಲ್ಲಿ ಹೊಸವರು ಕೂಡ ಬರ್ತಾ ಇದ್ದಾರೆ ಅಂದ್ರೆ ನಾವು 8,000 ಬರಬೇಕಲ್ಲ ಒಟ್ಟು. ಇವತ್ತು ಆ ದೃಷ್ಟಿಯಲ್ಲಿ 40 ಇವ್ರು ಯಾರೇ ಪಾಪ ಜನತಾದಿಂದ ಯಾರೇ ಇಲ್ಲ, BJPದು ಯಾರು ಬರ್ತಾರೋ ಗುರ್ತಿಗೆ ಯಾರು ಬರಲಿ, ನಮ್ಗೆ ಅವ್ರು ಇವರು ಅಂಬೋದು ಬೇಕಾಗಿಲ್ಲ. ಯಾರು ಬಂದರೂ ಕೂಡ ನಾವು ಸದಾ ಸಿದ್ದಿದ್ದೀವಿ, ಚುನಾವಣೆ ಎದುರಿಸ್ಲಿಕ್ಕೆ ಸಿದ್ದಿದ್ದೀವಿ. ಕೆಲವೇ ದಿನದಲ್ಲಿ ನಾನು ನಾಮಿನೇಷನ್ ಕೂಡ ಫೈಲ್ ಮಾಡ್ತೀನಿ. ನಮ್ಮ ನಾಳೆ ಅಥವಾ ನಾಳೆದು ಹಿಡ್ಕೊಂಡು ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ಅವ್ರವ್ರ ಕಾರ್ಯಾಚರಣೆ ಅವ್ರವ್ರ ಪ್ರವಾಸದಲ್ಲಿ ತೊಡಗ್ತಾರೆ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜುವೆಲರ್ಸ್, ಯುನೈಟೆಡ್ ಹಾಸ್ಪಿಟಲ್, KBN ಯೂನಿವರ್ಸಿಟಿ, ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಲ್ಶರೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಫೈನ್ ಆರ್ಟ್ ಡಿಸೈನರ್ಸ್, ಫಾರ್ಚೂನ್ ಸ್ಕೂಲ್, ಚುಲ್ಬುಲ್ ಲೈಟಿಂಗ್ ಅಂಡ್ ಫರ್ನಿಚರ್, ಪಾಕಲ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್.